Hi friends, welcome back to my channel. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಕಂಪ್ಯೂಟರ್ ಮಿಷಿನಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ನೋಡಿ, ಇದು ಏನಂದರೆ ಮಾರ್ಕಿಂಗ್ ಮಾಡೋದೆಲ್ಲ ತುಂಬ ಈಸಿ ಇರುತ್ತೆ. ಸೆಂಟ್ರಲ್ ಒಂದು ಲೈನ್ ಹಾಕೋಬೇಕಷ್ಟೇ. ಅಂದರೆ ನಮಗೆ ಬ್ಯಾಕ್ ನೆಕ್ಕಿಗೆ ಸೆಂಟರ್ ಇರುತ್ತಲ್ವ, ಬ್ಯಾಕ್ ನೆಕ್ಕಿಗೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ನಾನು ಇವಾಗ ಲೆಫ್ಟ್ ಸೈಡ್ದು ಡಿಸೈನು ಹಾಕಿದ್ದೀನಿ. ಲೆಫ್ಟ್ ಸೈಡ್ದು ಡಿಸೈನ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಅದು ಆ್ಯಕ್ಚುಲಿ ಇದೇನಂದರೆ ಇವಾಗ ಅಲ್ಲಿ ತೋರಿಸುತ್ತೆ ನಮಗೆ ನಮ್ಗೆ ಸ್ಯಾರಿ ಕಲ್ಲರ್ ಯಾವ ಕಲ್ಲರ್ ಬೇಕೋ ಆ ಕಲ್ಲರ್ನ ನಾವು ಥ್ರೆಡ್ನ ಇಲ್ಲಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೋಬೋದು. ಬಟ್ ಯಾವುದೇ ಒಂದು ಡಿಸೈನಿಗೆ ಎಷ್ಟು ಕಲ್ಲರ್ ಹಾಕ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಇಷ್ಟು ಕಲ್ಲರ್ಸ್ ಅಂತ ಹೇಳಿಬಿಟ್ಟು ಮೆನ್ಷನ್ ಆಗಿರುತ್ತೆ. ಬಟ್ ಅಷ್ಟು ಕಲರ್ಸನ್ನು ನಾವು ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಒಂದೇ ಕಲರಲ್ಲಿ ಹಾಕ್ತೀವಿ ಅಂದರೆ ಬೇಕಾದರೆ ಒಂದೇ ಕಲರಲ್ಲಿ ಹಾಕ್ಬೋದು. ಆ ಥರ ಮ್ಯಾಚ್ ಮಾಡಿಕೊಂಡು ನಾವು ಹಾಕಬೇಕಾಗುತ್ತೆ. ಇವಾಗ ನಂದು ಇಲ್ಲಿ ಬಂದುಬಿಟ್ಟು ಕ್ರೀಮ್ ಕಲರ್ ಸ್ಯಾರಿ ಇರೋದರಿಂದ ಅದು ಮತ್ತು ಗೋಲ್ಡ್ ಕಲರ್ ಥ್ರೆಡ್ಡು ಹಾಕಿದ್ದೀನಿ. ಅದು ಹಾಕಿಬಿಟ್ಟು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಹಾಗೆ ಇವಾಗ ಲಾಸ್ಟ್ ಒಂದು ಸ್ಯಾಟಿನ್ ಸ್ಟಿಚ್ ಬರ್ತಾ ಇದೆ ನೋಡಿ. ಆ್ಯಕ್ಚುಲಿ ಜಿಗ್ಜಾಗ್ ಮಿಷಿನಲ್ಲಿ ಏನಂದರೆ ಫಸ್ಟು ನಾವು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಮಿಕ್ಕಿದೆಲ್ಲ ಮಾಡ್ತೀವಿ. ಇದರಲ್ಲೂ ಅಷ್ಟೇ, ಕೆಲವೊಂದು ಡಿಸೈನಲ್ಲಿ ಫಸ್ಟು ಸ್ಯಾಟಿನ್ ಸ್ಟಿಚ್ ಬರುತ್ತೆ ಆಮೇಲೆ ಬೇರೆದೆಲ್ಲ ಬರುತ್ತೆ. ಒಂದೊಂದು ಕೆಲವೊಂದರಲ್ಲಿ ರನ್ನಿಂಗ್ ಲೈನ್ ಬಂದಿರುತ್ತಲ್ವ, ಬೇರೆದೆಲ್ಲ ಆಗಿ ಎದ್ದಾದಮೇಲೆ ಲಾಸ್ಟಲ್ಲಿ ಸ್ಯಾಟಿನ್ ಸ್ಟಿಚ್ಚು ರನ್ ಆಗುತ್ತೆ. ಕೆಲವೊಂದು ಡಿಸೈನಲ್ಲಿ ಅವರು ಯಾವ ಥರ ಪಂಚಿಂಗ್ ಸೆಟ್ ಮಾಡಿರ್ತಾರೆ ಅದ್ರ ಮೇಲೆ ಇದು ಕಂಪ್ಯೂಟರ್ ಮಿಷಿನು ವರ್ಕ್ ಆಗುತ್ತೆ ನೋಡಿ. ಇವಾಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದರೆ ಇವಾಗ ಲೆಫ್ಟ್ ಸೈಡ್ ಇದು ಕಂಪ್ಲೀಟ್ ಆದರೆ ನೆಕ್ಸ್ಟು ರೈಟ್ ಸೈಡಿಗೆ ಮತ್ತೆ ನಾವು ಮತ್ತೆ ಸೆಟ್ ಮಾಡಬೇಕಾಗುತ್ತೆ ರೈಟ್ ಸೈಡಿಗೆ ನೋಡಿ. ಇವಾಗ ಇದು ಕಂಪ್ಲೀಟ್ ಆಯಿತು ನೋಡಿ. ಇಲ್ಲಿ ರೈಟ್ ಮಾರ್ಕ್ ಕೊಟ್ಟಿರ್ತಾರೆ ಕಂಪ್ಲೀಟ್ ಆದಾಗ, ಅದನ್ನು ಪ್ರೆಸ್ ಮಾಡಿದರೆ ಅದು ಕರೆಕ್ಟಾಗಿ ಎಲ್ಲಿಗೆ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆನಾ? ಈಗ ಇಲ್ಲಿ ನೋಡಿ, ಈ ಕಡೆ ಸೈಡಲ್ಲಿ ಇದೊಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿ ಫ್ರೇಮ್ನ ಎಳ್ಕೊಂಡ್ರೆ ಅದು ಬರುತ್ತೆ. ಓಕೆನಾ? ಫ್ರೇಮ್ ಏನು ಹಾಕಿರ್ತೀವಿ ಅದು ಬರುತ್ತೆ. ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಎಳ್ಕೋಬೇಕು ಈ ಥರ ನೋಡಿ. ಇವಾಗ ಇದನ್ನು ಎಳ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ನಾನು ಇವಾಗ ಲೆಫ್ಟ್ ಆಗಿದೆಯಲ್ಲ, ರೈಟ್ ಸೈಡಿಂದು ಹಾಕಬೇಕು. ಸೆಂಟರಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೆ. ಇದಕ್ಕೇನು ಲೆಂತ್ ಬ್ಯಾಕ್ ಡೀಪ್ ಎಷ್ಟು ಬೇಕು ಅಂತ ಅಲ್ಲಿವರೆಗೆ ಒಂದು ಲೈನ್ ಹಾಕ್ಕೊಂಡಿದ್ದೆ ಅಷ್ಟೇ. ಈಗ ನೋಡಿ, ಈ ಕಡೆ ಸೈಡಿಗೆ ರೈಟ್ ಸೈಡ್ದು ಹಾಕ್ತಾ ಇದ್ದೀನಿ ನಾನು ನೋಡಿ. ಇಲ್ಲಿ ಇದೇನು ರನ್ನಿಂಗ್ ಲೈನ್ ಬಂದಿರುತ್ತಲ್ವಾ, ಇಲ್ಲಿ ರನ್ನಿಂಗ್ ಲೈನ್ ಬಂದಿರುತ್ತಲ್ಲ ಅಲ್ಲಿಗೆ. ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿ ಒಂಚೂರು ಪೆನ್ನಲ್ಲಿ ಏನು ರನ್ನಿಂಗ್ ಲೈನ್ ಇದೆ ಅಲ್ಲಿ ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿಗೇ ಕರೆಕ್ಟಾಗಿ ಕೂರಿಸಿದ್ರೆ ಸರಿ ಬರುತ್ತದು ನೋಡಿ. ಕೆಳಗಡೆನೂ ಒಂದು ಆರೋ ಮಾರ್ಕ್ ಇರುತ್ತೆ ಫ್ರೇಮಲ್ಲಿ, ಅದು ಮತ್ತು ಮೇಲ್ಗಡೆಗೆ ನಾವು ಕೂರಿಸ್ತೀವಲ್ಲ ಅದು ಕೂಡ ಅಲ್ಲಿಗೆ ಕೆಳಗಡೆಗೆ ಆರೋ ಮಾರ್ಕ್ ಬಂದಿರುತ್ತೆ. ಅದು ಎರಡನ್ನೂ ನಾವು ಕರೆಕ್ಟಾಗಿ ಅಂದರೆ ಒಂದೇ ಸೈಡಿಗೆ ಬರೋ ಥರ ನಾವು ಇಟ್ಕೊಂಡ್ರೆ ಆಯಿತು. ಇವಾಗ ಫ್ರೇಮ್ನ ಒಂದು ಕಡೆಗೆ ಜಾಸ್ತಿ ಬಟ್ಟೆ ಇರೋ ಥರ ಬಿಟ್ಟಿದ್ದೀನಿ. ಈ ಕಡೆದು ಲೈನ್ ಹಾಕಿದ್ದೀನಲ್ಲ ಅದು ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ, ಯಾಕಂದರೆ ನಾವಿವಾಗ ರೈಟ್ ಸೈಡಿಗೆ ಹಾಕ್ತಾ ಇರೋದು ಡಿಸೈನ್ನ. ಹಾಗಾಗಿ ರೈಟ್ ಸೈಡಿಗೆ ಜಾಸ್ತಿ ಬಟ್ಟೆ ಇರೋ ಥರ ಬಿಡಬೇಕು. ಓಕೆನಾ? ನೋಡಿ, ಈ ಥರ ಫ್ರೇಮ್ನ ನಾವು ಸೆಟ್ ಮಾಡಬೇಕಾಗುತ್ತೆ. ಈ ಥರ ಸೆಟ್ ಮಾಡಿ ಸ್ಮೂತಾಗಿ ಎಳಿಬೇಕು ಬಟ್ಟೆನ, ತುಂಬ ರಫ್ಫಾಗಿ ಇಟ್ಕೊಂಡು ಎಳಿಬಾರ್ದು, ಡ್ಯಾಮೇಜ್ ಆಗುತ್ತೆ ಕ್ಲಾತು. ಸ್ಮೂತಾಗಿ ಇಟ್ಕೊಂಡು ಎಳ್ಕೊಂಡು ನಾವು ಮಾಡ್ಕೋಬೇಕು.
ನೋಡಿ ಇವಾಗ ಇಲ್ಲಿ ಬಂದು ಈ ಕಂಪ್ಯೂಟರ್ ಮಿಷಿನ್ ಏನಿದೆ ಆ ಮಿಷಿನಿಗೆ ನಾನು ತೋರಿಸಿದ್ನಲ್ಲ ಆವಾಗಲೇ ರಿಮೂವ್ ಮಾಡಬೇಕಾದ್ರೆ ಈ ಬ್ಲ್ಯಾಕ್ ಕಲರ್ ಏನಿರುತ್ತೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಎಳ್ಕೋಬೇಕು ಅಂತ ಇಲ್ಲಿಗೆ ಈ ಥರ ಇದನ್ನು ಮತ್ತೆ ಅಲ್ಲಿಗೆ ಹಾಕಬೇಕು. ಅಲ್ಲಿಗೆ ಹಾಕಿ ಸ್ವಲ್ಪ ತಳ್ಳಿದ ತಕ್ಷಣ ಟಕ್ ಅಂತ ಸೌಂಡ್ ಬರುತ್ತೆ ಅವಾಗ ಕೂತ್ಕೊಂಡಿದೆ ಕರೆಕ್ಟಾಗಿ ಅಂತ. ಈಗ ಲೆಫ್ಟ್ ಆಗಿದೆಯಲ್ಲ ರೈಟ್ದು ಇರುತ್ತೆ ಇಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ರೈಟ್ದು ಸೆಲೆಕ್ಟ್ ಮಾಡಿಕೊಂಡಾಗ ಕರೆಕ್ಟಾಗಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಸೈಜು ದೊಡ್ಡದಿರೋದ್ರಿಂದ ಈ ಫ್ರೇಮಿಗೆ ಆಗಲ್ಲ, ಸ್ವಲ್ಪ ಸೈಜ್ನ ಚಿಕ್ಕದು ಮಾಡ್ಕೊಂಡಿದ್ದೀನಿ. ನಮ್ಮದು ಈ ಮಿಷಿನ್ದು ಏನಂದರೆ ಸ್ಮಾಲ್ ಸೈಜು ಬೇರೆ ಮಿಷಿನಿಗೆಲ್ಲ ಹೋಲಿಸ್ಕೊಂಡ್ರೆ ತುಂಬ ಚಿಕ್ಕದಿದೆ ಇದ್ರದ್ದು. ಹಾಗಾಗಿ ನಾವು ಏನು ಡಿಸೈನ್ ನಾನು ಹಾಕೋ ಡಿಸೈನ್ಗಳು ತುಂಬ ಡಿಸೈನ್ಸು ಸೈಜು ಚಿಕ್ಕದು ಮಾಡಿಕೊಂಡೇ ಹಾಕ್ತಾ ಇರೋದು. ನೋಡಿ ಅದಕ್ಕೇ ಇದರಲ್ಲಿ ಈ ಥರ ಮಿಷಿನ್ ತೊಗೊಬಿಡಿ ಚಿಕ್ಕದು ದೊಡ್ಡದು ತೊಗೊಳ್ಳಿ ಅಂತ ಹೇಳೋದು. ನೋಡಿ ಇವಾಗ ಕರೆಕ್ಟಾಗಿ ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಒಂದು ಪೆನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಕರೆಕ್ಟಾಗಿ ರನ್ನಿಂಗ್ ಲೈನ್ ಏನಿರುತ್ತೆ ಅದನ್ನು ಅಲ್ಲಿಗೆ ಕರೆಕ್ಟಾಗಿ ಕೂರಿಸಿದ್ರ ಅಂದರೆ ನೀವು ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಅದು ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಈಗ ನಮಗೆ ಯಾವ ಕಲರ್ ಬೇಕು ಆ ಕಲರ್ ಥ್ರೆಡ್ನ ನಾವು ಥ್ರೆಡ್ ಹಾಕ್ಕೊಂಡು ವರ್ಕ್ ಅಂದರೆ ಅಲ್ಲಿ ನೀಡಲ್ದು ಪಾಯಿಂಟ್ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡಿಬಿಟ್ಟು ಈ ಗ್ರೀನ್ ಕಲರ್ ಬಟನ್ ಇದೆಯಲ್ಲ ಇದನ್ನು ಆನ್ ಮಾಡಿದರೆ ಅದು ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಬಂದಿರುತ್ತಲ್ಲ ಅದು ಕಟ್ ಮಾಡೋಕ್ಕೆ ಅಲ್ಲಿ ಸೀಸರ್ದು ಪಿಕ್ಚರ್ ತೋರಿಸುತ್ತೆ, ಅದನ್ನು ಅದ್ರ ಮೇಲೆ ಥ್ರೆಡ್ ಕಟ್ ಮಾಡಿ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಓಕೆ ಅದು ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಕೆಲಸ ಮಾಡೋಕ್ಕೆ. ಈಗ ನೋಡಿ ಕರೆಕ್ಟಾಗಿ ಅದು ನಾನು ಇವಾಗ ಮಾರ್ಕ್ ಮಾಡಿಬಿಟ್ಟು ಹಾಕಿದ್ನಲ್ಲ ಅದೇ ಲೈನಿಗೆ ಇವಾಗ ನೋಡಿ ಕಂಟಿನ್ಯೂಟಿ ಆಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ ನೋಡಿ. ರನ್ನಿಂಗ್ ಲೈನ್ ಏನಿತ್ತು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ. ನೋಡಿ ಈ ಥರ ಇದು ಮಿಷಿನು ವರ್ಕ್ ಆಗುತ್ತೆ ನೋಡಿ, ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಜಾಯಿನ್ ಆಗಿದೆ ಎರಡು ಕೂಡ ಕರೆಕ್ಟಾಗಿ ಜಾಯಿನ್ ಆಗಿದೆ. ಈ ಥರ ನಾವು ನೆಕ್ ಜಾಯಿನ್ ಮಾಡೋದಾದರೆ ಈ ಥರ ಟೆಕ್ನಿಕ್ನ ಯೂಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ನೆಕ್ ಜಾಯಿನಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆನಾ ನೋಡಿ ಇದು ಕಂಪ್ಲೀಟ್ ಆಗಿದೆ. ಇದು ಫಿನಿಷಿಂಗ್ ಆದಮೇಲೆ ಯಾವ ಥರ ಇದೆ ಅಂದರೆ ನೋಡಿ, ಫಿನಿಷಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ಥರ ಇದು ಕಾಣಿಸ್ತಾ ಇದೆಯಾ, ಜಾಯಿನ್ ಮಾಡಿದ್ದೀವಿ ಅಂತಲೇ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಓಕೆನಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ, ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಾನು ಊರಿಗೆ ಹೋಗಿದ್ದರಿಂದ 3 ಡೇಸಿಂದ ನಾನು ಯಾವುದೇ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ, ಇವಾಗ ಬಂದಿದ್ದೀನಿ, ಸೊ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ. ಓಕೆನಾ ತುಂಬ ಕೆಲಸ ಇತ್ತು ಊರಲ್ಲಿ, ಹಬ್ಬ ಇತ್ತಲ್ವಾ, ಮತ್ತು ಸ್ವಲ್ಪವೂ ಟೈಮ್ ಸಿಕ್ಕಿಲ್ಲ ನನಗೆ, ಅಲ್ಲಿ ಇಲ್ಲಿ ಓಡಾಡೋದೇ ಆಗಿತ್ತು, ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವತ್ತು ಹಾಕಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ, ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆನಾ ನೋಡಿ ಈ ಥರ ನಾವು ನೆಕ್ ಜಾಯ್ನಿಂಗ್ ಮಾಡೋದು. ಇದೇ ಥರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬಗ್ಗೆ ವೀಡಿಯೋಸ್ಗಳು ಇನ್ಮೇಲೆ ಮಾಡ್ತಾ ಇರ್ತೀನಿ. ಓಕೆನಾ ಥ್ಯಾಂಕ್ ಯು.